ಜೈ ಹಿಂದ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಎಕ್ಸಾಮ್ ಬರೆಯಲಿಕ್ಕೆ ಹೋಗ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳು ತಮ್ಮ ಗುರಿಯನ್ನು ಏಯ್ಟಿ ಟು ಏಯ್ಟಿ ಫೈವ್ ಪ್ಲಸ್ ಯಾವ ರೀತಿ ಮಾಡಬೇಕು ಮಾರ್ಕ್ಸನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಏಯ್ಟಿ ಟು ಏಯ್ಟಿ ಫೈವ್ ನೀವು ಈ ವರ್ಷ ಮಾರ್ಕ್ಸನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಈ ವರ್ಷ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೇರುವುದು ಖಂಡಿತ ಏಟಿ ಫೈವ್ ಪ್ಲಸ್ ಮಾರ್ಕ್ಸ್ ತೆಗೆದುಕೊಳ್ಳಲು ನಾವು ಏನು ಮಾಡಬೇಕು ಹಾಗೂ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಆ ನೀವು ನೀವು ಏಟಿ ಫೈವ್ ಪ್ಲಸ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ನೀವು ಅರ್ಹರಾಗ್ತೀರಾ ನೀವು ಖಂಡಿತ ಈ ವರ್ಷ ಏಟಿ ಫೈವ್ ಪ್ಲಸ್ ಮಾಡಿ ಮಾಡ್ತೀರಾ ಹಾಗಾದ್ರೆ ಬನ್ನಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ದ ಗುರಿ ಇಟ್ಟುಕೊಂಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೂಪರ್ ಆಗಿರ್ತಕ್ಕಂತಹ ಲಾಜಿಕ್ ಅಂತ ಹೇಳಿ ಅನ್ಕೊಳ್ರಿ ಅಥವಾ ಇದಕ್ಕೆ ಒಂದು ಟ್ರಿಕ್ ಅಂತ ಹೇಳಿ ಅನ್ಕೊಳ್ರಿ ಈ ಒಂದು ಟ್ರಿಕ್ ಅಥವಾ ಲಾಜಿಕ್ ಏನಿದೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಮೊದಲೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೊಂದು ಯಾರು ಬರೀಲಿಕ್ಕೆ ಹೋಗ್ತಾ ಇದ್ರಿ ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ನೀವು ಓದಬೇಕಾಗಿರ್ತಕ್ಕಂಥದ್ದು ಹಿಸ್ಟ್ರಿ ಆಗಿರಬಹುದು ಸೈನ್ಸ್ ಕರ್ನಾಟಕ ಇಂಡಿಯನ್ ಜಿಯೋಗ್ರಫಿ ಮೆಂಟಲ್ ಎಬಿಲಿಟಿ ಕರ್ನಾಟಕ ಇಂಡಿಯನ್ ಸ್ಟ್ರಾಟಿಜಿ ಓದ್ಕೋಬೇಕು ಎಕಾನಮಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಆರು ತಿಂಗಳದು ಓದ್ಕೋಬೇಕು ಅದ್ರ ಜೊತೆಗೆ ಕಂಪ್ಯೂಟರ್ ಕೂಡ ಓದ್ಕೊಂಡು ಹೋಗ್ಬೇಕು ಇಷ್ಟು ಎಲ್ಲ ಇರ್ತಕ್ಕಂತಹ ಸಬ್ಜೆಕ್ಟ್ಸ್ಗಳನ್ನು ನೀವು ಕವರ್ ಅಪ್ ಮಾಡಲೇಬೇಕಾಗುತ್ತದೆ ಸೊ ನೀವು ಏನಾದರೂ ಈ ಒಂದು ಸಬ್ಜೆಕ್ಟ್ಸನ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಸಿ ಕ್ಲಾಸಸ್ ಇರ್ತಕ್ಕಂಥದ್ದು ನಿಮಗಾಗಿ ಓನ್ಲಿ ಅಡ್ಮಿಷನ್ ಫೀಸ್ ದ ಒಂದು ಅಡ್ಮಿಷನ್ ಫೀಸ್ ಎರಡುನೂರು ರೂಪಾಯಿಯೊಂದಿಗೆ ನೀವು ಈ ಒಂದು ಪೂರ್ಣವಾಗಿರತಕ್ಕಂತಹ ಕೋರ್ಸನ್ನು ಪಡ್ಕೋಬಹುದಾಗಿದೆ ಓನ್ಲಿ ನೀವು ಎರಡು ನೂರು ರೂಪಾಯಿಯಾಗಿ ನಮಗೆ ಪೇ ಮಾಡಿದ ತಕ್ಷಣ ಈ ಎಲ್ಲ ವಿಡಿಯೋಸ್ಗಳ ಲಿಂಕ್ಗಳನ್ನು ಕಳಿಸಲಾಗುತ್ತದೆ ಹಾಗೂ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಕೂಡ ನಿಮಗೆ ನಡೆಸಲಾಗುತ್ತದೆ ಓನ್ಲಿ ನಾವು ನಿಮಗೆ ಅಡ್ಮಿಷನ್ ಫೀಸ್ ಅಂತ ಎರಡು ನೂರು ರೂಪಾಯಿ ತೆಗೆದುಕೊಳ್ತಾ ಇದ್ದೀವಿ ಇದರ ಲಾಭವನ್ನು ಎಲ್ಲರೂ ಪಡೆದುಕೊಂಡು ನೀವು ಈ ಎಲ್ಲ ಟಾಪಿಕ್ ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕವರ್ ಅಪ್ ಮಾಡ್ಕೋಬಹುದು ಡಿಟೇಲ್ ಆಗಿ ನಿಮ್ಮ ಪಿ ಸಿ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ರೆಡಿ ಈ ವಿಡಿಯೋಸ್ಗಳು ಆಗಿವೆ ಈಗ ಇಲ್ಲಿ ಇಷ್ಟೆಲ್ಲ ಸಬ್ಜೆಕ್ಟ್ಸ್ಗಳನ್ನು ನೀವು ಕವರ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಒಂದು ಮಾತನ್ನು ನೀವು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಆನ್ ಆನ್ ಎವರೇಜ್ ಅಂತ ಹೇಳ್ತೇವೆ ನಾವು ಆನ್ ಆನ್ಆನ್ ಎವರೇಜ್ ಆನ್ಆನ್ ಎವರೇಜ್ ಎಲ್ಲ ವಿಷಯಗಳಲ್ಲಿಯೂ ಸಹ ನೀವು ಒಳ್ಳೆಯದಾಗಿ ಸ್ಟಡಿಯನ್ನು ಮಾಡಿದರೆ ಮಾತ್ರ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಯಾವ ರೀತಿ ಆನ್ಯನ್ ಎವರೇಜ್ ಆಗಿರಬೇಕು ಅಂತ ನಿಮಗೆ ಒಂದು ಲಾಜಿಕ್ ಹೇಳ್ತೇನೆ ಅಥವಾ ಇದೊಂದು ಟ್ರಿಕ್ ಅಂತ ತಿಳ್ಕೊಳ್ರಿ ಅಥವಾ ಲಾಜಿಕ್ ಅಂತ ತಿಳ್ಕೊಳ್ರಿ ಅದು ಏನು ಅನ್ನೋದು ಈಗ ಡಿಸ್ಕಷನ್ನ ಇಲ್ಲಿ ಮಾಡೋಣ ಈಗ ನೋಡ್ರಿ ಸರಿ ಸುಮಾರಾಗಿ ಹಿಸ್ಟ್ರಿ ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು ಸಾರಿ ಹಿಸ್ಟ್ರಿ ಸಬ್ಜೆಕ್ಟ್ ಇರತಕ್ಕಂಥದ್ದು ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ದಿಂದ ನಿಮಗೆ ಬರುವಂತಹ ಕ್ವಶನ್ಸ್ಗಳು ಎಷ್ಟು ಅಂತಂದ್ರೆ ಸರಿಸುಮಾರಾಗಿ ಸುಮಾರಾಗಿ ಹೇಳ್ತಾ ಇರುವಂತದ್ದು ಇಪ್ಪತ್ತು ಕ್ವಶನ್ಸ್ಗಳು ನಿಮಗೆ ಬಂದೇ ಬರ್ತವೆ ಇದಕ್ಕಿಂತ ಕಡಿಮೆನೂ ಆಗ್ಬೋದು ಹೆಚ್ಚಾಗ್ಬೋದು ಒಂದು ಎರಡು ಮೂರು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ನಾನು ಆನ್ಲೈನ್ ಎವರೇಜ್ ಒಂದು ಲೆಕ್ಕಾಚಾರ ಮಾಡ್ತಾ ಇರುವಂತದ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ದಲ್ಲಿ ಯಾವ ರೀತಿ ಎಷ್ಟೆಷ್ಟು ಸಬ್ಜೆಕ್ಟ್ಸ್ಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಬರ್ತವೆ ಅಂತಾರೆ ಅದೇ ರೀತಿ ಸೈನ್ಸ್ ಅನ್ನುವಂಥದ್ದು ಇದೆ ಸೈನ್ಸ್ ಆಲ್ಮೋಸ್ಟ್ ನಿಮಗೆ ಒಂಬತ್ತರಿಂದ ಹತ್ತು ಕ್ವಶನ್ಸ್ಗಳು ಬರ್ತವೆ ಅದರ ಜೊತೆಗೆ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ ಇದೆ ಇದರಿಂದ ಒಂದು ಒಂಬತ್ತು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳಿವೆ ಅದರ ಜೊತೆಗೆ ಮೆಂಟಲೆಬಿಲಿಟಿ ಅಂತೂ ಹತ್ತರಿಂದ ಹನ್ನೆರಡು ಬರ್ತವೆ ಆದರೂ ಸಹ ನಾವು ಹತ್ತು ಕ್ವಶನ್ಸ್ಗಳನ್ನು ತೆಗೆದುಕೊಳ್ಳೋಣ ಅದ ಇದಾದ ನಂತರ ಕರ್ನಾಟಕ ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೇನೂ ಇದೆ ಸ್ಟ್ಯಾಟಿಕ್ ಜಿ ಕೇಳಿ ನಿಮಗೆ ಹತ್ತು ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ಇದಾದ ನಂತರ ಎಕನಾಮಿ ಇದೆ ಎಕನಾಮಿಯಲ್ಲಿಯೂ ಕೂಡ ನಿಮಗೆ ಆನ್ ಆನ್ ಎವರೇಜ್ ಒಂಬತ್ತು ಕ್ವಶನ್ಸ್ ಗಳು ಸಾಧ್ಯತೆ ಇದೆ ಹೋದ ಒಂದು ಪಿ ಸಿ ಕೆ ಎಸ್ ಆರ್ ಪಿದಲ್ಲಿ ನಿಮಗೆ ಭಾಳಷ್ಟು ಕ್ವಶನ್ಸ್ ಕೇಳಿದರು ಎಕನಾಮಿದಲ್ಲಿ ಸೊ ಆನ್ ಎವರೇಜ್ ನೈನ್ ಟು ಟೆನ್ ಕ್ವಶನ್ಸ್ಗಳು ಬಂದೇ ಬರ್ತವೆ ಇದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಭಾರತದ ಸಂವಿಧಾನ ಇದರಿಂದನೂ ಕೂಡ ಒಂಬತ್ತು ಕ್ವಶನ್ಸ್ ಗಳನ್ನು ಸಾಧ್ಯತೆ ಇರುವಂತದ್ದು ಕರೆಂಟ್ ಅಫೇರ್ಸ್ ಇದೆ ಕರೆಂಟ್ ಅಫೇರ್ಸ್ ದಿಂದ ಬಹಳಷ್ಟು ಕ್ವಶನ್ಸ್ ನಿಮಗೆ ಬರ್ತವೆ ಕರೆಂಟ್ ಅಫೇರ್ಸ್ ದಿಂದ ಫಿಫ್ಟೀನ್ ಕ್ವಶನ್ಸ್ ಗಳು ಬರುವಂತಹ ಚಾನ್ಸಸ್ ಇದೆ ಆಮೇಲೆ ಕಂಪ್ಯೂಟರ್ ಇದೆ ಕಂಪ್ಯೂಟರ್ದಲ್ಲಿ ಒಂಬತ್ತರಿಂದ ಹತ್ತು ಕ್ವೆಶನ್ಸ್ಗಳು ಬರುವಂಥ ಚಾನ್ಸಸ್ ಇದೆ ಸೊ ಟೋಟಲ್ ಆಗಿ ನಾವು ಮಾಡಿದ್ವಿ ಅಂತಂದ್ರೆ ಹಂಡ್ರೆಡ್ ಕ್ವಶನ್ಸ್ಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾವೆ ಇಷ್ಟೆಲ್ಲ ಸಬ್ಜೆಕ್ಟ್ಸ್ಗಳಿಂದ ಆದರೆ ಆಫೀಸಿಯಲ್ಲಿ ನೋಟಿಫಿಕೇಶನ್ ನಿಮಗೆ ಕಂಪ್ಯೂಟರ್ ಬಗ್ಗೆ ಹೇಳಿಲ್ಲ ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಹೇಳಿಲ್ಲ ಆಮೇಲೆ ಎಕನಾಮಿಕ್ ಬಗ್ಗೆನು ಕೂಡ ಹೇಳಿಲ್ಲ ಉಳಿದಿರ್ತಕ್ಕಂಥ ಆಮೇಲೆ ಕರ್ನಾಟಕ ಮತ್ತು ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೆ ಅಂತ ಹೇಳಿದೆ ಇಲ್ಲಿ ಇದರಲ್ಲಿ ಜಿ ಕೆ ಅಂತ ಹೇಳಿ ಸಾಮಾನ್ಯ ಜ್ಞಾನ ಅಂತೇಳಿ ಅಷ್ಟೇ ಹೇಳ್ಯಾರೆ ಸೊ ಅದೇ ಏನಪ್ಪ ಅಂತಂದ್ರೆ ಕರ್ನಾಟಕ ಮತ್ತು ಭಾರತದ ಸ್ಟ್ಯಾಟಿಕ್ ಸ್ಟ್ರಾಟಿಜಿಕದಲ್ಲಿ ಬರುವಂಥ ಕ್ವಶನ್ಸ್ಗಳು ಆಮೇಲೆ ಉದಿರ್ತಕ್ಕಂಥದ್ದು ಎಲ್ಲವೂ ಸಹ ನಿಮಗೆ ಹೇಳ್ತಕ್ಕಂಥದ್ದು ನಿಮ್ಮ ನೋಟಿಫಿಕೇಶನ್ದಲ್ಲಿ ಸೊ ಇವು ನೋಟಿಫಿಕೇಶನ್ದಲ್ಲಿ ಹೇಳಿಲ್ಲ ಆದರೂ ಸಹ ಕಂಪ್ಯೂಟರ್ ಕರೆಂಟ್ ಅಫೇರ್ಸ್ ಮತ್ತು ಎಕನಾಮ್ ಎಕನಾಮಿದಿಂದ ನಿಮಗೆ ಕ್ವಶನ್ಸ್ಗಳು ಬರುವಂತಹ ಚಾನ್ಸಸ್ಗಳು ಇವೆ ಸೊ ಈ ರೀತಿಯಾಗಿ ನಾವು ಡಿವೈಡೇಶನ್ ಮಾಡ್ಕೊಂಡಿವಿ ಅಂತಂದ್ರೆ ಈಗ ನೋಡ್ರಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ತಪ್ಪನ್ನು ಮಾಡ್ತಾರೆ ಈ ತಪ್ಪನ್ನು ನೀವು ತಿದ್ಕೊಂಡ್ರಿ ಅಂತಂದ್ರೆ ಈಸಿಯಾಗಿ ನೀವು ಏನು ಮಾಡಬಹುದು ಏಯ್ಟಿ ಟು ಏಯ್ಟಿ ಫೈವ್ ಪ್ಲಸ್ ಏನು ಮಾಡಬಹುದು ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ನೀವು ಇಷ್ಟು ಮಾಡಿದರೆ ಅಂತಂದ್ರೆ ಈಸಿಯಾಗಿ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಓಕೆ ಸೊ ಯಾವ ರೀತಿ ನೀವು ಏನು ತಪ್ಪು ಮಾಡ್ತೀರ ಅಂತಂದ್ರೆ ಈಗ ನೋಡಿರಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವಂತಹ ಒಂದು ಸಬ್ಜೆಕ್ಟ್ ಬಹಳಷ್ಟು ಓದುವಂಥ ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟ್ ಓದ್ತಾರೆ ಅಂತಂದರೆ ಅದು ಹಿಸ್ಟ್ರಿ ಓದ್ತಾರೆ ಓಕೆ ಆ ಓದ್ಲೇನು ಬೇಕು ಯಾಕಂತಂದ್ರೆ ಬಹಳಷ್ಟು ಕ್ವಶನ್ಸ್ಗಳು ಇದರಿಂದ ಬರ್ತಾ ಇರುವ ಕಾರಣದಿಂದ ಕರ್ನಾಟಕ ಮತ್ತು ಇಂಡಿಯನ್ ಇನ್ಸ್ಟ್ರೂಟ್ ಬರ್ತಾ ಇರುವ ಕಾರಣದಿಂದ ಇದನ್ನು ಓದ್ಲೇಬೇಕು ಆದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸೈನ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಸೈನ್ಸ್ ಅನ್ನ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಮೆಂಟಲ್ ಎಬಿಲಿಟಿ ನೆಗ್ಲೆಟ್ ಮಾಡ್ತಾರೆ ಎಕಾನಮಿ ಅಂತೂ ಹಿಡಿಯೋದೇ ಇಲ್ಲ ಸೊ ಈ ರೀತಿ ಆಮೇಲೆ ಕರೆಂಟ್ ಅಫೇರ್ಸ್ ಓದ್ಕೋತಾರೆ ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ನು ಹಿಡಿಯೋದಿಲ್ಲ ಸೊ ಈ ಮೂರು ಸಬ್ಜೆಕ್ಟ್ಸ್ಗಳನ್ನು ಈ ನಾಲ್ಕು ಸಬ್ಜೆಕ್ಟ್ಸ್ಗಳನ್ನು ಏನು ಮಾಡ್ತಾರೆ ಅದನ್ನ ಟಚ್ ಮಾಡೋದೇ ಇಲ್ಲ ಸೊ ಈ ನಾಲ್ಕು ಸಬ್ಜೆಕ್ಟ್ಸ್ಗಳಿಂದ ಎಷ್ಟು ಮಾರ್ಕ್ಸ್ ಆಗ್ತಾವೆ ನೋಡ್ರಿ ಇಲ್ಲಿ ಈ ನಾಲ್ಕು ಸಬ್ಜೆಕ್ಟ್ಸ್ಗಳಿಂದ ನಿಮಗೆ ಮಾರ್ಕ್ಸ್ ಆಗುವಂಥದ್ದು ಸೈನ್ಸ್ನಿಂದ ಒಂದು ಎರಡು ಒಂಬತ್ತರಲ್ಲಿ ಒಂದೇನು ಎರಡು ಮೂರು ಬಂದು ಅಂತಂದರೆ ಓಕೆ ಸೊ ಅಷ್ಟು ಎರಡು ಮೂರು ನೀವು ಒಂಬತ್ತರಲ್ಲಿ ಎರಡು ಮೂರು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ ಇದನ್ನು ಓದಲಿಕ್ಕೆ ಹೋಗೋದಿಲ್ಲ ಸೊ ಇಷ್ಟ ಆಯ್ತು ಇದಾದ ನಂತರ ಮೆಂಟಲ್ ಎಬಿಲಿಟಿ ಇದೆ ಇದನ್ನಂತೂ ಹೆಚ್ಚಾನು ಹೆಚ್ಚು ಯಾರೂ ವಿದ್ಯಾರ್ಥಿಗಳು ಹಿಡಿಯೋದೇ ಇಲ್ಲ ಹತ್ತು ಕ್ವೆಶನ್ಸ್ಗಳು ಇಲ್ಲಿ ಓದು ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಎಕಾನಾಮಿದ್ದು ಒಂಬತ್ತು ಕ್ವೆನ್ಸ್ಗಳು ಹೌದು ಇದಾದ ನಂತರ ಕಂಪ್ಯೂಟರ್ದು ಕೂಡ ಒಂಬತ್ತು ಹೋದು ಹೌದು ಇಲ್ಲಿ ಎಷ್ಟು ಹೋಗ್ತವೆ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೇಳು ಮೂವತ್ತೇಳು ಕ್ವಶನ್ಸ್ ಇಲ್ಲೇ ನೀವು ಏನು ಮಾಡ್ಕೊಂಡ್ಬಿಡ್ತೀರಿ ಕಳ್ಕೊಂಡ್ಬಿಡ್ತೀರಿ ಈ ಮೂವತ್ತೇಳರಲ್ಲಿ ಏನೋ ಅಪ್ಪಿ ತಪ್ಪಿ ನಿಮಗೆ ಏಳು ಕ್ವಶನ್ಸ್ಗಳು ಬಂದು ಅಂತಂದ್ರೆ ಮೂವತ್ತು ಕ್ವೆಶನ್ಸ್ಗಳು ಏನಪ್ಪಾ ಅಂತಂದ್ರೆ ಅದೇ ರೀತಿ ಹೋಗ್ಬಿಡ್ತವೆ ಇದಾದ ತಕ್ಷಣ ನೀವು ಹಿಸ್ಟ್ರಿ ಬರೀತೀರಿ ಹಿಸ್ಟ್ರಿಯಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತಂತೂ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಆಮೇಲೆ ಅದೇ ರೀತಿ ಕರ್ನಾಟಕ ಇಂಡಿಯನ್ ಒಂಬತ್ತಕ್ಕೆ ಒಂಬತ್ತು ತೆಗೆದುಕೊಳ್ಳಲು ಆಗೋದಿಲ್ಲ ಸೊ ಈ ರೀತಿ ಆಮೇಲೆ ಇಂಡಿಯನ್ ಮತ್ತು ಕರ್ನಾಟಕ ಸ್ಟಾರ್ಟಿಂಗ್ ಜಿ ಕೆ ದಲ್ಲಿ ಸಹ ಪೂರ್ಣವಾಗಿ ತೆಗೆದುಕೊಳ್ಳಲಿಕ್ಕೆ ಆಗುದಿಲ್ಲ ಸೊ ಇದನ್ನು ಪೂರ್ಣವಾಗಿ ತೆಗೆದುಕೊಂಡ್ರೂ ಸಹ ನೀವು ನಿಮಗೆ ಬರುವಂತದ್ದು ಎಷ್ಟು ಎಪ್ಪತ್ತು ಅಂಕಗಳು ಎಷ್ಟು ಬರ್ತಾವೆ ಎಪ್ಪತ್ತು ಅಂಕಗಳು ಬರ್ತವೆ ಎಪ್ಪತ್ತನ್ನ ನೀವು ಮಾಡಿ ಏನಪ್ಪಾ ಅಂತಂದ್ರ ಲಿಸ್ಟ್ ದಿಂದ ಹೊರಗೆ ಬರ್ತೀರಾ ಎಪ್ಪತ್ತನ್ನ ನೀವು ಮಾಡಿ ಏನಪ್ಪಾ ಅಂತಂದ್ರೆ ಲಿಸ್ಟ್ ದಿಂದ ಹೊರಗೆ ಬರ್ತೀರಾ ಸೊ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡಿ ನೀವು ಸಿಕ್ಸ್ಟಿ ಮಾಡ್ತೀರಿ ಸಿಕ್ಸ್ಟಿ ಫೈವ್ ಮಾಡ್ತೀರಿ ಸೆವೆಂಟಿ ಮಾಡ್ತೀರಿ ಇಷ್ಟು ಮಾಡಿ ಏನಪ್ಪಾ ಅಂತಂದ್ರೆ ನನ್ನ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳ್ತೀರ ಸೊ ಎಲ್ಲಿ ಫಾಲ್ಟ್ ಆಗಿತ್ತು ನಿಮ್ಮದು ಸೊ ಈ ಸಬ್ಜೆಕ್ಟ್ಸ್ಗಳನ್ನ ನೀವು ನೀವು ಅಪ್ ಮಾಡಿದ್ದಿಲ್ಲ ಈ ಇಲ್ಲಿರ್ತಕ್ಕಂತಹ ಮೂವತ್ತು ಕ್ವಶನ್ಸ್ಗಳನ್ನು ನೀವು ಸರಿ ಸುಮಾರಾಗಿ ಮೂವತ್ತು ಕ್ವಶನ್ಸ್ ಕಳ್ಕೊಂಡಿರ್ತೀರ ಅವು ನಿಮಗೆ ಗೊತ್ತಿರೋದಿಲ್ಲ ಯಾಕೆ ನೀವು ಅದನ್ನು ಓದಿರ್ ಓದಿರೋದಿಲ್ಲ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿರೋ ತೋರಿಸಿರೋದಿಲ್ಲ ನೀವು ಓಕೆ ಸೊ ಈ ರೀತಿ ಮಾಡಿದರೆ ಅಂತಂದ್ರೆ ಇದು ಎಷ್ಟೇ ಒಳ್ಳೆಯ ರೀತಿಯಿಂದ ನೀವು ಓದ್ಕೊಂಡ್ರು ಸಹ ನೀವು ಈ ಒಂದು ಎಕ್ಸಾಮನ್ನೇ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಒಂದು ತಪ್ಪನ್ನು ನೀವು ತಿಳ್ಕೊಬೇಕು ಆಲ್ಮೋಸ್ಟ್ ಎಲ್ಲರಲ್ಲಿ ಎವರೇಜ್ ಇರಬೇಕು ಆಲ್ರೌಂಡರ್ ಅಂತ ಏನು ಹೇಳ್ತಾರಲ್ಲ ಸೊ ಆ ರೀತಿ ನೋಡಿರಿ ಬಾಲಿಂಗು ಬರಬೇಕು ಬ್ಯಾಟಿಂಗು ಬರಬೇಕು ಫೀಲ್ಡಿಂಗು ಬರಬೇಕು ಏ ಕೀಪಿಂಗ್ ಮಾಡೋಕ್ಕೂ ಬರಬೇಕು ಎಲ್ಲನೂ ಬರಬೇಕು ಸೊ ಎಲ್ಲ ಬಂದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಲ್ರೌಂಡರ್ ಅಂತ ಹೇಳ್ತೀವಿ ಸೊ ನೀವು ಆಲ್ರೌಂಡರ್ ಯಾವಾಗ ಆಗ್ತೀರಿ ಅವಾಗ ನೀವು ಪಿ ಸಿ ಆಗ್ತೀರಿ ಓಕೆ ಇದಾದ ನಂತರ ಈಗ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಷ್ಟು ಇದು ಒಂದು ತಪ್ಪನ್ನ ನೀವು ತಿದ್ಕೋಬೇಕಾಗಿರ್ತಕ್ಕಂಥದ್ದು ಇದಾದ ನಂತರ ಇನ್ನೊಂದು ನೀವು ಏಯ್ಟಿ ಟು ಏಯ್ಟಿ ಫೈವ್ ಪ್ಲಸ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಲಾಜಿಕ್ ಆಗಿ ಹೇಳ್ತೇನೆ ಈಗ ನೋಡಿ ಇಲ್ಲಿ ಹಿಸ್ಟ್ರಿಯಲ್ಲಿ ಇಪ್ಪತ್ತು ಕ್ವಶನ್ಸ್ ಗಳು ಬಂದು ಅಂತ ತಿಳ್ಕೊಳ್ರಿ ಇಪ್ಪತ್ತು ಕ್ವೆಶನ್ಸ್ಗಳು ಬಂದು ಅಂತಂದ್ರೆ ಹಿಸ್ಟ್ರಿಯಲ್ಲಿ ನಿಮ್ಗೆ ಇಪ್ಪತ್ತು ಇಪ್ಪ ಇಪ್ಪತ್ತಕ್ಕೆ ಇಪ್ಪತ್ತು ಎಲ್ಲವೂ ಬರ್ತಾವ ಬರೋದಿಲ್ಲ ಅಷ್ಟೆಲ್ಲಕ್ಕೆಲ್ಲವೂ ಹೇಳಲಿಕ್ಕೆ ಆನ್ಸರ್ ಮಾಡ್ಲಿಕ್ಕೆ ನಮಗಾಗೋದಿಲ್ಲ ಸೊ ಅವನ್ಯನ್ ಎವರೇಜ್ ನಾವು ಏನು ಮಾಡಬಹುದು ಸೆವೆಂಟೀನ್ ಕ್ವಶನ್ಸನ್ನು ಏನು ಮಾಡಬಹುದು ಇಲ್ಲಿ ಆನ್ಸರ್ ಮಾಡಲೇಬೇಕು ಓಕೆ ಸಿಕ್ಸ್ಟೀನ್ ಹದಿನೈದರಿಂದ ಹದಿನೇಳು ಕ್ವೆಶನ್ ಅಂತೂ ಮಾಡಲೇಬೇಕು ಎಲ್ಲರಲ್ಲಿಯೂ ಸಹ ಆವಾಗನೇ ಏಯ್ಟಿ ಟು ಏಯ್ಟಿ ಫೈವ್ ಆಗುತ್ತದೆ ಸ್ಕೋರ್ ಇಲ್ಲ ಅಂತಂದ್ರೆ ಆಗೋದಿಲ್ಲ ಇದಾದ ನಂತರ ಸೈನ್ಸ್ ಇದೆ ಸೈನ್ಸ್ನಲ್ಲಿ ಒಂಬತ್ತರಲ್ಲಿ ಎಂಟು ಕ್ವಶನ್ಸ್ಗಳು ಏಳರಿಂದ ಎಂಟು ಕ್ವಶನ್ಸ್ಗಳು ನಿಮ್ಗೆ ಬರಲೇಬೇಕು ಆಮೇಲೆ ಕರ್ನಾಟಕ ಇಂಡಿಯನ್ ಜಿಯೋಗ್ರಫಿ ಇದೆ ಇಲ್ಲಿಯೂ ಕೂಡ ನೀವು ಎಂಟು ಕ್ವಶನ್ಸ್ಗಳನ್ನು ಮಾಡಲೇಬೇಕು ನೋಡಿರಿ ಎಷ್ಟು ಹತ್ತಿತ್ರ ಹತ್ತು ಹತ್ತಿರ ಇದೆ ನೀವು ಒಂಬತ್ತಕ್ಕೆ ಒಂಬತ್ತು ಬರಲಿಲ್ಲ ಅಂದ್ರೂ ಸಹ ಎಂಟ್ ಮಾತ್ರ ನೀವು ಹೇಳ್ತಾ ಇದೇನೆ ಮಾಡ್ಬೋದು ಮಾಡಲಿಕ್ಕೆ ಇದಾದ ನಂತರ ಮೆಂಟಲ್ ಎಬಿಲಿಟಿ ಇದೆ ಮೆಂಟಲ್ ಎಬಿಲಿಟಿ ಅಂತೂ ನೀವು ಹತ್ತಕ್ಕೆ ಹತ್ತು ಕ್ವಶನ್ಸ್ ಬಿಡಿಸಲೇಬೇಕು ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಲಾಜಿಕ್ ಟ್ರಿಕ್ ಅವು ಎಲ್ಲ ಇರ್ತಾವೆ ಅವುಗಳನ್ನ ತೆಗೆದುಕೊಂಡು ನೀವು ಬಿಡಿಸ್ಬೇಕಾಗುತ್ತದೆ ಆಮೇಲೆ ನೀವು ಬಿಡಿಸಿರ್ತಕ್ಕಂಥ ಉತ್ತರ ಕರೆಕ್ಟಾಗಿ ಬಂತು ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಹತ್ತ ಹತ್ತಕ್ಕೆ ಹತ್ತು ತೆಗೆದುಕೊಳ್ಬಹುದು ಮೆಂಟಲೆಬಿಲಿಟಿ ಇಲ್ಲಿ ಹತ್ತಕ್ಕೆ ಹತ್ತು ಆಗಿರ್ಬೋದು ಹನ್ನೆರಡು ಕೊಟ್ಟಿದ್ರೆ ಹನ್ನೆರಡುಕ್ಕೆ ಹನ್ನೆರಡು ತೆಗೆದುಕೊಳ್ಳಬಹುದಾಗಿದೆ ಅಂತೂ ನೀವು ಮಿಸ್ ಮಾಡಲೇಬಾರದು ಮೆಂಟಲೆಬಿಲಿಟಿ ಇದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಕರ್ನಾಟಕ ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೆದಲ್ಲಿ ಹತ್ತು ಬರೋ ಹತ್ತು ಬರ್ತವೆ ಕ್ವಶನ್ಸ್ಗಳು ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಟಫ್ ಆಗಬಹುದು ಯಾಕಂತಂದ್ರೆ ಕರ್ನಾಟಕ ಮತ್ತು ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೆ ಬಹಳಷ್ಟು ಸಿಲೆಬಸ್ ಕಡಿಮೆ ಇದೆ ಆದರೆ ಅದರಲ್ಲಿ ಮಾಹಿತಿ ಬಹಳ ಇದೆ ಓಕೆ ಕರ್ನಾಟಕ ಮತ್ತು ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ಮಾಹಿತಿ ಬಹಳಷ್ಟು ಇರು ಇದೆ ಸೊ ಬಹಳ ಈಸಿಯಾಗಿ ಮುಗಿಸ್ಬೋದು ನಮ್ಮಲ್ಲಿ ಇದು ಐದು ಗಂಟೆಯ ಒಂದು ಕೋರ್ಸ್ ಇದೆ ಇದು ಸಹ ನಿಮಗೆ ಸಿಗ್ತಾ ಇದೆ ಎರಡ್ ನೂರು ರೂಪಾಯಿ ಫೀಸ್ ಅಲ್ಲಿ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಂಡ್ರಂತಂದ್ರೆ ಇದು ಸಹ ನಿಮಗೆ ಇವೆಲ್ಲವೂ ಸಹ ಸಿಗ್ತವೆ ಸೊ ನಾನು ಹೇಳ್ತಾ ಇದ್ದೇನೆ ಐದು ಗಂಟೆಯ ಒಂದು ಇರತಕ್ಕಂಥದ್ದು ಇದು ಒಂದು ಸ್ಟ್ಯಾಟಿಕ್ ಜಿ ಕೆ ಒಂದು ಕೋರ್ಸ್ ಅಷ್ಟರಲ್ಲಿ ನೀವು ಮುಗಿಸಬಹುದಾಗಿದೆ ಆದರೆ ವಿಷಯ ಬಹಳ ಇದೆ ಅದರಲ್ಲಿ ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳೋದು ಒಂದು ಸ್ವಲ್ಪ ಟಫ್ ಆಗ್ತಾ ಇರುವಂಥದ್ದು ಆದ್ದರಿಂದ ಇಲ್ಲಿ ಎರಡು ಮಾ ಹತ್ತರಲ್ಲಿ ಒಂದು ಎಂಟು ತೆಗೆದುಕೊಂಡ್ರು ಏಳು ಎಂಟು ತೆಗೆದುಕೊಂಡ್ರು ಇಟ್ಸ್ ಓಕೆ ಇದಾದ ನಂತರ ಎಕಾನಮಿ ಇದೆ ಸೊ ಎಕಾನಮಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಎಕಾನಮಿದಲ್ಲಿಯೂ ಸಹ ನೀವು ಒಂಬತ್ತರಲ್ಲಿ ಎಂಟು ಮಾರ್ಕ್ಸ್ ತೆಗೆದುಕೊಳ್ಳಲೇಬೇಕು ಇದಾದ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಒಂಬತ್ತು ಕ್ವೆಶನ್ಸ್ದಲ್ಲಿ ನೀವು ಎಂಟು ಕ್ವೆಶನ್ಸ್ ಇಲ್ಲಿಯೂ ಕೂಡ ತೆಗೆದುಕೊಳ್ಳಲೇಬೇಕು ಈಗ ಕರೆಂಟ್ ಅಫೇರ್ಸ್ ನೋಡಿ ಕರೆಂಟ್ ಅಫೇರ್ಸ್ ಏನಪ್ಪ ಅಂತಂದ್ರೆ ಇದು ಸಾಗರ್ ಇದ್ದ ಹಾಗೆ ಇಲ್ಲಿ ಯಾವ ಕ್ವಶನ್ ಕೇಳ್ತಾನೆ ಯಾವ ರೀತಿ ಕೇಳ್ತಾನೆ ಏನು ಆಗೋದಿಲ್ಲ ಸೊ ಇಲ್ಲಿ ಆರು ತಿಂಗಳದ ಮಿನಿಮಮ್ ಏ ಮಿನಿಮಮ್ ಇಷ್ಟಂತೂ ಓದಲೇಬೇಕು ಮ್ಯಾಕ್ಸಿಮಮ್ ನೀವು ಒಂದು ವರ್ಷದ ಓದ್ರಿ ಮಿನಿಮಮ್ ನೀವು ಆರು ವರ್ಷದ ಹಿಂದಿನ ಒಂದು ಜನವರಿ ಅಥವಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಈ ಒಂದು ಕರೆಂಟ್ ಅಫೇರ್ಸನ್ನು ಓದಲೇಬೇಕು ಜೂನ್ವರೆಗೆ ಏ ಮೇ ಜೂನ್ವರೆಗೆ ನೀವು ಓದ್ಲೇಬೇಕು ಈ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ನಮ್ಮಲ್ಲಿ ಎರಡು ನೂರು ರೂಪಾಯಿಯ ಅಡ್ಮಿಷನ್ ತೆಗೆದುಕೊಂಡ್ರೆ ಓಕೆ ಈ ಮ್ಯಾಗ್ಝಿನ್ ಕೊಂಡ್ಕೊಳ್ಲಿಕ್ಕೆ ಹೋದ್ರೆ ಅಂದ್ರೆ ಸಹ ನೀವು ಆರು ತಿಂಗಳ ಮ್ಯಾಗ್ಝಿನ್ ಕೊಂಡ್ಕೊಳ್ಲಿಕ್ಕೆ ಹೋದ್ರನ್ನ ಮೂರ್ನೂರು ರೂಪಾಯಿ ಬೇಕಾಗುತ್ತದೆ ನಿಮಗೆ ಆದರೆ ನಾವು ಎರಡ್ ನೂರು ಇಷ್ಟೆಲ್ಲವೂ ಸಹ ಏನು ಮಾಡ್ತಾ ಇದ್ದೀವಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದಾದ ನಂತರ ಕರೆಂಟ್ ಅಫೇರ್ಸ್ ನಾವು ಹದಿನೈದು ಇದೆ ಹದಿನೈದರಲ್ಲಿ ನೀವು ಹತ್ತು ತೆಗೆದುಕೊಂಡ್ರೆ ಇಟ್ಸ್ ಓಕೆ ಗುಡ್ ಇದು ಓಕೆ ಇದಾದ ನಂತರ ನೆಕ್ಸ್ಟ್ ಕಂಪ್ಯೂಟರ್ದೆ ಕಂಪ್ಯೂಟರ್ ಅಂತೂ ಬಹಳ ಈಸಿ ಇರತಕ್ಕಂಥದ್ದು ಇಲ್ಲಿಯೂ ಕೂಡ ನೀವು ಒಂಬತ್ತರಲ್ಲಿ ಎಂಟು ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಇಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಸ್ಕೋರ್ ನಿಮ್ಮ ಏಯ್ಟಿ ಟು ಏಯ್ಟಿ ಫೈವ್ ಆಗಬೇಕಂತಂದ್ರೆ ಇಷ್ಟು ನೀವು ತೆಗೆದುಕೊಳ್ಳಲೇಬೇಕು ನೋಡಿರಿ ಇಲ್ಲಿ ಒಂದು ನೀವು ಯಾವುದಾದ್ರೂ ಸಬ್ಜೆಕ್ಟ್ ಮಿಸ್ ಮಾಡ್ಕೊಂಡ್ರಂತಂದ್ರೆ ಗ್ಯಾರಂಟಿ ನೀವು ಇಷ್ಟು ದಿನ ಹೊರಗೆ ನಿಮಗೆ ಫಿಸಿಕಲ್ ಬರೋದೇ ಇಲ್ಲ ಫಿಸಿಕಲ್ಗೆ ಕಾಲ್ ಫಾರ್ಮ್ ಆಗೋದೇ ಇಲ್ಲ ಅದಕ್ಕೆ ಸೊ ಇಷ್ಟೆಲ್ಲ ನಾವು ಟೋಟಲ್ ಮಾಡಿದಾಗ ಎಷ್ಟಾಗುತ್ತದೆ ಇದು ಏಯ್ಟಿ ಫೈವ್ ಅಪ್ರಾಕ್ಸಿಮೇಟ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಆಗ್ತದೆ ಇದು ಸೊ ನೀವು ಲೆಕ್ಕ ಮಾಡಿ ನೋಡ್ರಿ ಏಯ್ಟಿ ಫೈವ್ ಆಗುತ್ತದೆ ಇದು ಓಕೆ ಇದರಲ್ಲಿ ಎಲ್ಲೋ ಅಪ್ಪಿತಪ್ಪಿ ಒಂದು ಮಾರ್ಕ್ಸ್ ಸೈನ್ಸ್ದಲ್ಲಿ ಕಳ್ಕೊಂಡು ಓಕೆ ಆಮೇಲೆ ಮೆಂಟಲ್ ಎಬಿಲಿಟಿದಲ್ಲಿ ಒಂದು ಮಾರ್ಕ್ಸ್ ಕಳ್ಕೊಂಡು ಈ ರೀತಿ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಥವಾ ಇಂಡಿಯನ್ ಸ್ಟ್ಯಾಟಿಕ್ ಜಿ ಕೆಲ ಇನ್ನೊಂದು ಮಾರ್ಕ್ಸ್ ಕಳ್ಕೊಂಡು ಈ ರೀತಿ ಇನ್ನೂ ಬೇರೆ ಬೇರೆ ವಿಷಯದಲ್ಲಿ ಹಿಸ್ಟ್ರಿದಲ್ಲಿ ಇನ್ನೊಂದು ಮಾರ್ಕ್ಸ್ ಕಳ್ಕೊಂಡ್ರು ಈ ರೀತಿ ಇನ್ನೂ ಐದು ಮಾರ್ಕ್ಸ್ ನೀವು ಕಳ್ಕೊಂಡ್ರೂ ಸಹ ನಿಮಗೆ ಏಯ್ಟಿ ಮಾರ್ಕ್ಸ್ಗಳು ಬಿದ್ದೆ ಬೀಳ್ತವೆ ಏಯ್ಟಿ ಮಾರ್ಕ್ಸನ್ನು ನೀವು ತೆಗೆದುಕೊಂಡೇ ಕೊಡ್ತೀವಿ ಆಮೇಲೆ ಇದಿಷ್ಟು ಆಗಿರ್ತಕ್ಕಂಥದ್ದು ಇದೊಂದು ಲಾಜಿಕ್ ಅಂತ ಹೇಳಿ ತಿಳ್ಕೊಳ್ರಿ ಇಷ್ಟು ನೀವು ಆಲ್ರೌಂಡರ್ ಆಗಿ ನೀವು ಇಷ್ಟು ಸ್ಟಡಿ ಮಾಡಲೇಬೇಕು ನೀವು ಪಿ ಸಿ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ವರ್ಷ ಹೈ ಕಾಂಪಿಟೇಷನ್ ಇರುವಂಥದ್ದು ಆಮೇಲೆ ಇದರ ಜೊತೆಗೆ ಆದಷ್ಟು ನೀವು ಏನು ಓದ್ಕೊಂಡಿರ್ತೀರಾ ಅವುಗಳನ್ನ ಎಲ್ಲವೂ ಸಹ ರಿವಿಜನ್ ಮಾಡಿ ರಿವಿಜನ್ ರಿವಿಜನ್ ಈಸ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ರಿವಿಜನ್ 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 ಇದು ಬಹಳ ಇಂಪಾರ್ಟೆಂಟ್ ಇದೆ ಸೊ ಇನ್ನೊಂದು ಮಾಹಿತಿ ನಮ್ಮಲ್ಲಿ ಯಾರ ಯಾರು ಈ ಒಂದು ಕೋರ್ಸನ್ನು ಎರಡು ನೂರು ರೂಪಾಯಿ ತುಂಬಿ ಅಡ್ಮಿಷನ್ ತೆಗೆದುಕೊಂಡಿದ್ದೀರಿ ಅವರಿಗೂ ಸಹ ಹೇಳ್ತಾ ಇರುವಂಥದ್ದು ನೀವು ನಮ್ಮಲ್ಲಿರ್ತಕ್ಕಂಥ ವಿಡಿಯೋಸ್ಗಳನ್ನ ಏನು ನೋಡ್ತಾ ಇದ್ದೀರಿ ಅವುಗಳನ್ನ ಆದಷ್ಟು ರಿವಿಜನ್ ಮಾಡಿ ನೀವು ಎಷ್ಟು ಬೇಕಾದಷ್ಟು ಸಲ ಅವಡಿಯೋಸ್ಗಳನ್ನ ನೋಡಿರಿ ನೀವು ನೋಡಿ ನೋಡಿ ಅವುಗಳನ್ನ ಪ್ರಾಕ್ಟೀಸ್ ಆದರೆ ಅಂತಂದ್ರೆ ಖಂಡಿತ ಈ ಒಂದು ನಮ್ಮ ಎಲ್ಲ ಕೋರ್ಸ್ಗಳಿಂದ ನಿಮಗೆ ಏಯ್ಟಿ ಪ್ಲಸ್ ಅಂತೂ ಗ್ಯಾರಂಟಿ ಕ್ವಶನ್ಸ್ಗಳು ಬಂದೇ ಬರ್ತವೆ ಸೊ ಆ ರೀತಿ ಇರ್ತಕ್ಕಂಥ ಈ ವಿಡಿಯೋಸ್ಗಳನ್ನು ಮಾಡಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಸೊ ಈ ಒಂದು ನಿಮ್ಮ ಎಕ್ಸಾಮ್ಗೆ ಸೊ ಈ ರೀತಿ ಇರ್ತಕ್ಕಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಎಲ್ಲ ವಿಷಯಗಳ ಕಡೆ ಗಮನವನ್ನು ಹರಿಸಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಇಷ್ಟೆಲ್ಲವೂ ಸಹ ನೀವು ಕವರ್ ಮಾಡಿರಿ ಬಹಳಷ್ಟು ದಿನ ಉಳಿದಿಲ್ಲ ನಿಮ್ಮ ಎಕ್ಸಾಮ್ಗೆ ಅಪ್ರಾಕ್ಸಿಮೇಟ್ಲಿ ಒನ್ ಸಾರಿ ಥರ್ಟಿ ಟು ಒನ್ ಫೋರ್ಟಿ ಡೇಸ್ ಉಳಿದಿರಬಹುದು ಇಷ್ಟರಲ್ಲಿಯೇ ನಿಮ್ಮ ಎಕ್ಸಾಮ್ ಹಾಗೆ ಆಗ್ತದೆ ಬಿ ರೆಡಿ ರೆಡಿಯಾಗಿ ಇರ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ನುವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಕೂಡ ಮಾಡಿ ಹಾಗೂ ನಮ್ಮಲ್ಲಿರುವಂತಹ ಏನು ಈ ಒಂದು ಎರಡುನೂರು ರೂಪಾಯಿ ಅಡ್ಮಿಷನ್ ತೆಗೆದುಕೊಂಡು ಏನು ನೀವು ಪ್ಯಾಕೇಜನ್ನು ಪಡ್ಕೊತೀರಿ ಪಿ ಸಿ ಕಂಪ್ಲೀಟ್ ಕೋರ್ಸ್ ಪಿ ಸಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಕೋರ್ಸನ್ನು ಏನು ಪಡ್ಕೋತೀರಿ ನೀವು ಟೂ ಹಂಡ್ರೆಡ್ ರುಪೀಸಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಈಗ ಬಹಳಷ್ಟು ಜನರು ಆಲ್ರೆಡಿ ಜಾಯಿನ್ ಆಗ್ಯಾರೆ ಲಿಮಿಟೆಡ್ ಸೀಟ್ಸ್ಗಳ ಮಾಡ್ತಾ ಇರುವಂಥದ್ದು ನಾವು ಆ ಲಿಮಿಟೆಡ್ ಸೀಟ್ ಇರ್ತಕ್ಕಂಥದ್ದು ಫುಲ್ಲಪ್ ಫಿಲ್ ಆಯಿತು ಅಂತಂದರೆ ನಾವು ಕ್ಲೋಸ್ ಮಾಡ್ತೀವಿ ಈ ಒಂದು ಅಡ್ಮಿಷನ್ ಕೂಡ ನಿಮಗೆ ಸಿಗೋದಿಲ್ಲ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾ ಎಷ್ಟು ನೀವು ಶೇರ್ ಮಾಡ್ತೀರಿ ಶೇರ್ ಏನಪ್ಪ ಅಂತಂದರೆ ಇದು ಪವರ್ ಇದ್ದಂಗೆ ಇದು ಸೊ ಎಲ್ಲವೂ ಸಹ ಶೇರ್ ಮಾಡಬೇಕು ನೀವು ಏನು ಓದ್ತಾ ಇದ್ದೀರಿ ಏನು ಸ್ಟಡಿ ಮಾಡ್ತಾ ಇದ್ದೀರಿ ಏನು ನಿಮ್ಮ ತಲೆಯಲ್ಲಿದೆ ಅದು ಸಹ ಶೇರ್ ಮಾಡಬೇಕು ಅದೇ ನಿಮಗೆ ಪವರ್ ಕೊಡೋದು ಅದೇ ನಿಮ್ಮ ನಾಲೆಜನ್ನು ವೃದ್ಧಿಸುವುದು ಹೆಚ್ಚಿಸುವುದು ಅದಕ್ಕೆ ಇದು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್